ಇವತ್ತು ಸಹಕಾರ ಕೊಡ್ರಿ ನೀವು ಸಾವಿರಾರು ಕೋಟಿ ಲಕ್ಷ ಕೋಟಿ ಎತ್ಕೊಂಡ್ಬಂದು ಎಲೆಕ್ಷನ್ ಚುನಾವಣೆ ಟೈಮಲ್ಲಿ ಪ್ರಚಾರ ಮಾಡಿ ದುಡ್ಡುಗಳಿಸ್ತೀರಾ ಇಂಥ ಟೈಮಲ್ಲಿ ಜನಗಳಿಗೆ ಹಂಚಿ ಇಂದು ಕಾಂಗ್ರೆಸ್ನವರು ಏನು ಸಹಕಾರ ಕೊಟ್ಟಿದ್ದಾರೆ ಅವ್ರದೇ ಸರ್ಕಾರ ಇದ್ದಿದ್ರೆ ಕೂಡ ಏನು ಮಾಡ್ತಿದ್ರು ಅವ್ರೇನು ಮಾಡ್ತಿದ್ರು ಇದೇ ಟೀಕೆ ಮಾಡ್ತಿದ್ರ ನಾವು ಸಹಕಾರ ಕೊಡ್ತಿರ್ಲಿಲ್ವಾ ಜನಕ್ಕೆ ನೀವು ಕೂಡ ಜನಪ್ರತಿನಿಧಿಗಳೇ ಅಲ್ವಾ ನೀವು ಕೂಡ ಚುನಾವಣೆಯಿಂದ ಎದುರಿಸಿ ಬಂದಿರೋ ಅವರೆಲ್ಲ ಓಟ್ ಹಾಕ್ಲಿಲ್ವಾ ನಿಮಗೆ ಇವತ್ತು ಅವ್ರ ಕಷ್ಟ ಸಹಕಾರ ನೀಡಿ ವ್ಯಾಕ್ಸಿನ್ ಸೇರಿಲ್ಲ ಅದನ್ನು ತಗೊಂಡಿರೋ ಜನಲ್ಲ ಸೊತ್ತೋಗ್ತಾರೆ ಅನ್ನೋ ಭಯಭೀತಿಯನ್ನ ಹುಟ್ಟಿಸ್ಬಿಟ್ಟು ಇವತ್ತಲ್ಲ ನೀವೆಲ್ಲ ವ್ಯಾಕ್ಸಿನ್ಗಳು ಹಾಕ್ಸ್ಕೊಂಡಿರ್ಲಿಲ್ಲ ನೀವೆಲ್ಲ ಬರೀ ಮಾತುಗಳೇ ಬಂಡವಾಳ ಮಾಡ್ತಾ ಇದ್ದಾರೆ ಅವರು ಇವತ್ತಿನ ದಿನ ವಿರೋಧ ಪಕ್ಷದವರು ಏನು ಟೀಕೆಯನ್ನು ಮಾಡ್ತಾ ಇದ್ದಾರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಬಿ ಜೆ ಪಿ ಜಿಲ್ಲೆ ಕಾರ್ಯದರ್ಶಿಯಾಗಿ ಏನಂತಂದರೆ ಬರೀ ಮಾತುಗಳೇ ಬಂಡವಾಳ ಮಾಡ್ತಾ ಇದ್ದಾರೆ ಅವರು ಇವತ್ತಿನ ದಿನ ಬಂದಿರತಕ್ಕಂಥ ಸಂದರ್ಭದಲ್ಲಿ ತುಂಬ ಕಷ್ಟಕಾಲ ಇವತ್ತಿನ ದಿನ ಕೂಡ ರಾಜಕೀಯ ಅಂದರೆ ರಾಜಕೀಯನೇ ಮಾಡ್ತಿದ್ದಾರೆ ಇವತ್ತು ಜನಗಳೆಲ್ಲ ಸಾವು ನೋವುಗಳಲ್ಲಿ ಅನುಭವಿಸ್ತಿದ್ದಾರೆ ಇಂದು ಕಾಂಗ್ರೆಸ್ನವರು ಏನು ಸಹಕಾರ ಕೊಟ್ಟಿದ್ದಾರೆ ಅವ್ರದೇ ಸರ್ಕಾರ ಇದ್ದಿದ್ರೆ ಕೂಡ ಏನು ಮಾಡ್ತಿದ್ರು ಅವ್ರೇನು ಮಾಡ್ತಿದ್ರು ಇದೇ ಟೀಕೆ ಮಾಡ್ತಿದ್ರ ನಾವು ಸಹಕಾರ ಕೊಡ್ತಿರ್ಲಿಲ್ವ ಜನಕ್ಕೆ ಹಾಗೆ ಜನಕ್ಕೆ ಕೂಡ ಸರ್ಕಾರ ಸಹಕಾರ ಕೊಟ್ಟು ಯಾವುದೇ ಸರ್ಕಾರ ಇರ್ಬೋದು ಅವರು ಕೊಡಬೇಕಾಗಿರೋದು ಅವ್ರ ಧರ್ಮ ಅಲ್ವಾ ಕೊಟ್ಟು ಜನಗಳು ಇವತ್ತು ಕಷ್ಟ ನೋವುಗಳನ್ನೇ ಪರಿಹಾರ ಮಾಡಬೇಕು ಬಿಟ್ಟು ಇವತ್ತು ಕೂಡ ರಾಜಕಾರಣ ಮಾಡಬೇಕಾ ನರೇಂದ್ರ ಮೋದಿಯವರು ಅಷ್ಟೊಂದು ಕೈ ಮುಗಿದು ಕೇಳ್ಕೊಂಡ್ರು ಎಲ್ಲರೂ ಕೂಡ ವ್ಯಾಕ್ಸಿನ್ ಹಾಕ್ಕೊಳ್ರಿ ದಯವಿಟ್ಟು ಸಹಕಾರ ನೀಡಿ ಎಲ್ಲರೂ ಕೂಡ ಅಂತ ವ್ಯಾಕ್ಸಿನ್ ಸೇರಿಲ್ಲ ಅದನ್ನು ತೊಗೊಂಡಿರೋ ಜನಲ್ಲ ಸೊತ್ತೋಗ್ತಾರೆ ಅನ್ನೋ ಭಯಭೀತಿಯನ್ನು ಹುಟ್ಟಿಸ್ಬಿಟ್ಟು ಇವತ್ತಲ್ಲ ನೀವೆಲ್ಲರ ವ್ಯಾಕ್ಸಿನ್ಗಳು ಹಾಕ್ಸ್ಕೊಂಡಿರಲಿಲ್ಲ ನೀವೆಲ್ಲ ಎಲ್ಲರೂ ಸಾವುಕಾರರು ಎಲ್ಲರೂ ನೀವು ಬೇಕಾದವರಲ್ಲ ವ್ಯಾಕ್ಸಿನ್ಗಳು ಹಾಕ್ಸ್ಕೊಂಡ್ಬಿಟ್ರು ಬಡವ್ರಿಗೆಲ್ಲ ವ್ಯಾಕ್ಸಿನ್ಗಳು ಇಲ್ದಿರ ಸುಳ್ಳು ಸುಳ್ಳಾಗಿ ಸುದ್ದಿಗಳನ್ನು ಹರಡಿಸಿ ಇವತ್ತು ಜನಗಳೆಲ್ಲ ಕಷ್ಟಕಾಲಕ್ಕೆ ತೊಳಿದಾರ ಇವತ್ತು ಸಹಕಾರ ಕೊಡ್ರಿ ನೀವು ಸಾವಿರಾರು ಕೋಟಿ ಲಕ್ಷ ಕೋಟಿ ಎತ್ಕೊಂಡ್ಬಂದು ಎಲೆಕ್ಷನ್ ಚುನಾವಣೆ ಟೈಮಲ್ಲಿ ಪ್ರಚಾರ ಮಾಡಿ ದುಡ್ಡುಗಳಿಸ್ತೀರಾ ಇಂಥ ಟೈಮಲ್ಲಿ ಜನಗಳಿಗೆ ಹಂಚಿ ನೀವು ಮಾಡಿದ್ದೀರಂತ ಅವಾಗ ಒಪ್ಕೊಳ್ಳಿ ನಾವು ಮಾಡಿದ್ದೀರಿ ಜನಕ್ಕೆ ಅಂತ ಏನು ಮಾಡಿದಿರ ಕೂಡ ಜನಗಳಿಗೆ ನೀವು ಬರೀ ವಿರುದ್ಧ ಟೀಕೆ ಮಾಡೋದನ್ನು ನೀವು ಕಲ್ತಿದ್ದೀರಾ ದಯವಿಟ್ಟು ನಾನು ಹೇಳೋದು ಇಷ್ಟೇ ನಿಮಗೆ ಮನವರಿಕೆ ಮಾಡ್ತಾ ಇದ್ದೀನಿ ನಾನು ಒಂದು 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 ಸಣ್ಣದಾಗಿ ಕಾರ್ಯಕರ್ತನಾಗಿ ನಿಮಗೆ ವಿಷಯನ ತಿಳಿಸ್ತೀನಿ ನೀವು ಕೂಡ ಜನಪ್ರತಿನಿಧಿಗಳೇ ಅಲ್ವಾ ನೀವು ಕೂಡ ಚುನಾವಣೆಯಿಂದ ಎದುರಿಸಿ ಬಂದಿರೋ ಅವರೆಲ್ಲ ಓಟ್ ಹಾಕ್ಲಿಲ್ವಾ ನಿಮಗೆ ಇವತ್ತು ಅವ್ರ ಕಷ್ಟ ಸಹಕಾರ ನೀಡಿ ನಿಮ್ಮ ಪಕ್ಷದವರು ವಿಫಲ ಆಗಿದ್ದಾರೆ ಕೊರೋನಾ ತಡೆಗಟ್ಟದಲ್ಲಿ ಅಂತ ವಿರೋಧ ಪಕ್ಷ ಆಪಾದನೆ ಮಾಡ್ತಾರೆ ಇದ್ರ ಬಗ್ಗೆ ಹೇಳ್ತೀರಿ ವಿಫಲ ಆಗಿದ್ದಾರೆ ಅಂದ್ರೆ ಏನಕ್ಕೆ ವಿಫಲ ಆಗಿದ್ದಾರೆ ನೀವು ಬರೀ ಬರೀ ಟೀಕೆ ಮಾಡದೆ ಆಗೋಗೈತೆ ನೀವು ವಿಫಲನೂ ಇಲ್ಲ ಏನೂ ಇಲ್ಲ ಇವತ್ತಿನ ದಿನ ಯಾವುದು ಮಿಷಿನ್ ಮ್ಯಾನುಫ್ಯಾಕ್ಚರ್ ಅಲ್ಲ ನಾವು ಸಡನ್ ಆಗಿ ಇವತ್ತು ಹೇಳಿದ ತಕ್ಷಣ ಎಲ್ಲನೂ ನಾಳೆ ಮಾಡೋಕ್ಕಾಗಲ್ಲ ಜನಗಳು ಕೂಡ ಅರ್ಥ ಮಾಡ್ಕೊಬೇಕು ಏನಂತ ಹೇಳಿದ್ರೆ ಸರ್ಕಾರ ಆದೇಶ ಮಾಡಿದೆ ಆದೇಶ ಮಾಡಿದ್ರೆ ಕೂಡ ಜನ ಅರ್ಥ ಮಾಡ್ಕೊಂತ ಇಲ್ಲ ಇವತ್ತು ಕೋವಿಡ್ ತುಂಬ ಸಂಕಷ್ಟದಲ್ಲಿ ಹರಡ್ತಿದೆ ನಿಮಗೆಲ್ಲ ನೋವುಗಳಾಗ್ತಿದೆ ಅಂತ ಇವತ್ತಿನ ದಿನ ಅಧಿಕಾರಿಗಳು ಡಾಕ್ಟ್ರು ಅವರು ಮನೆ ಕುಟುಂಬ ಎಲ್ಲ ಬಿಟ್ಟು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಯಾವುದೇ ಒಂದು ಆಗಿರ್ಬೋದು ಎಲ್ಲರೂ ಕೂಡ ಅವ್ರದೇ ಅಂತ ಕುಟುಂಬನ ಬಿಟ್ಟು ನಿಮ್ಮ ಸಹಕಾರಕ್ಕೆ ನಿಂತಿದ್ದಾರೆ ಅವರೆಲ್ಲ ಅವ್ರಿಗೆಲ್ಲ ಸಹಕಾರ ನೀಡಿ ನೀವು ಯಾಕೆ ಸಹಕಾರ ನೀಡ್ತಾ ಇಲ್ಲ ನೀವು ಎಲ್ಲನೂ ಬರೀ ಟೀಕೆ ಮಾಡದೆ ಆಗೋಯ್ತು ಯಾರೂ ವಿಫಲ ಆಗಿದ್ದಾರೆ ಏನಕ್ಕೆ ವಿಫಲ ಆಗಿದ್ದಾರೆ ವಿಫಲ ಆಗಿದ್ರೆ ಜನ ಇವತ್ತು ಸರ್ವನಾಶ ಆಗೋಗ್ತಿದ್ರು ಅರ್ಥ ಮಾಡ್ಕೊಳ್ರಿ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಲೋಪದೋಷಗಳಾಗಿರ್ತವೆ ಏನಂದ್ರೆ ಅಧಿಕಾರಿಗಳು ಯಾವುದೋ ಒಂದು ಸಂಬಂಧಪಟ್ಟಂತೆ ಯಾರೋ ಒಂದು ಕಾಂಟ್ರಾಕ್ಟ್ ಬೇಸೋ ಇನ್ನೊಂದು ಯಾರೋ ಕೊಟ್ಟಿರ್ತಾರೆ ಅವರು ಸಮಸ್ಯೆ ಆಗಿ ಇದನ್ನು ಸಂಕಷ್ಟಕ್ಕೆ ತೊಡಿದ ಹೊತ್ತು ಸರ್ಕಾರ ಏನು ವಿಫಲ ಆಗಲಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಏನೇನು ಜನಗಳಿಗೆ ಸಹಕಾರ ನೀಡಬೇಕು ಸಿದ್ಧತೆಯಲ್ಲಿದ್ದಾರೆ ಅದನ್ನು ಸಿದ್ಧತೆ ಮಾಡಿ ಜನಗಳಿಗೆಲ್ಲ ಸಹಕಾರ ನೀಡಿ ಯಾವುದೇ ರೀತಿ ಕಷ್ಟಕ್ಕೆ ಒಳಗೂಡಬಾರ್ದಂಥ ಒಂದು ಸಿದ್ಧಾಂತ ಇರೋಂಥ ಪಕ್ಷ ಇದು ಕಷ್ಟಕ್ಕೆ ತೊಳ್ಳುವಂಥ ಪಕ್ಷ ಅಲ್ಲ ಇದು ನಮ್ಮ ಯಡಿಯೂರಪ್ಪಜಿಗೆ ಒಂದು ಮನವರಿಕೆ ಮಾಡ್ಕೊಂಡು ಏನೋ ಒಂದು ಸಣ್ಣದ ಕಾರ್ಯಕರ್ತನ ಒಂದು ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಇವತ್ತು ಸಾವಿರಾರು ಕೋಟಿ ಲಕ್ಷಾನು ಕೋಟಿ ಸಾಲವನ್ನು ಆಗಿದೆ ಆದರೆ ಆ ಸಾಲದಲ್ಲಿ ಒಂದು 10,000 ಕೋಟಿ ಇನ್ನು ಹೆಚ್ಚಾದ್ರೇನು ತೊಂದರೆ ಇಲ್ಲ ಯಾರೂ ಕೂಡ ಹೊರಗಡೆ ಬರ್ದಿರೋಂಥ ಕಟ್ಟುನಿಟ್ಟನ್ನು ಪಾಲನೆ ಮಾಡಿ ಕಟ್ಟುನಿಟ್ಟು ಆದೇಶನ ಹೊರಡಿಸಿ ಪ್ರತಿ ಮನೆಗೂ ಅವರಿಗೆ ಸಂಬಂಧಪಟ್ಟಂಗೆ ರೇಷನ್ ಕಿಟ್ಟನ್ನು ನೀವೇ ಮನೆಗಳಿಗೆ ಪಂಚಾಯತಿ ಮೂಲಕ ಒಂದು ಸದಸ್ಯಗಳ ಮೂಲಕ ಇಲ್ಲ ಅದರದೇ ಒಂದು ತಂಡನ ರಚನೆ ಮಾಡಿ ದಯವಿಟ್ಟು ಎಲ್ಲ ಅದು ಸಾವುಕಾರರಾಗಿರ್ಬೋದು ಬಡವರಾಗಿರ್ಬೋದು ಅವ್ರಿಗೆ ತಲುಪಿಸೋಂಥ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಹಾಸ್ಪಿಟ್ಲ್ ಹತ್ರ ಹೋದ್ರೆ ಆಗಲಿ ಇಲ್ಲ ಯಾರನ್ನ ಒಬ್ಬನ್ನ ಸ್ಪರ್ಶ ಮಾಡಿದಾಗಲಿ ದಯವಿಟ್ಟು ಸ್ಯಾನಿಟೈಸರ್ ಮಾಸ್ಕನ್ನು ಕಡ್ಡಾಯವಾಗಿ ಬಳಸಿ ಈ ಸಂದರ್ಭದಲ್ಲಿ ನಿಮ್ಮ ಪ್ರಾಣವನ್ನು ನೀವು ಸುರಕ್ಷತೆ ಮಾಡಬೇಕು ಯಾವುದೇ ಒಂದು ಸರ್ಕಾರ ಮೇಲೆ ಹೊಣೆ ಅಲ್ಲ ನಿಮ್ಮ ಪ್ರಾಣ ನಿಮ್ಮ ಜವಾಬ್ದಾರಿಯಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.